सुवर्ण। ಇವತ್ತು ನಿನ್ನ ಜೊತೆ ಮಾತಾಡದೆ ನಾನು ಇಲ್ಲಿಂದ ಹೋಗೋದಿಲ್ಲ ಸಚ್ಚು. ನೀ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಕೊಡಲೇಬೇಕು. ಇವತ್ ಸರಿ ಹೋಗ್ತೀಯಾ ನಾಳೆ ಸರಿ ಹೋಗ್ತೀಯ ಅಂತ ನಿಂಗೆ ಶಮಸ್ತಾನೆ ಬಂದಿದ್ದೀನಿ. ಆದ್ರೆ ನೀನು ತಪ್ಪುಗಳ ಮೇಲೆ ತಪ್ಪು ಮಾಡ್ತಿದ್ಯಾ? ನಿನ್ನ ಪಪ್ಪ ನಿನ್ನ ಮೇಲೆ ಎಷ್ಟೊಂದು ಭರವಸೆಗಳನ್ನ ಇಟ್ಕೊಂಡಿದ್ರು, ಎಲ್ಲದನ್ನು ನುಚ್ಚು ನೂರು ಮಾಡ್ಬಿಟ್ಟೆ ಸಚ್ಚು. ನೀನು ಅಜ್ಜಜ್ಜು ಕರೆಕ್ಟ್ ಆಗಿ ಹೇಳಿದ್ರು, ನೀನು ಸ್ವತಂತ್ರವಾಗಿ ಹೊರಗಡೆ ತಿರುಗಾಡ್ಕೊಂಡಿರೋದಕ್ಕೆ ಲಾಯಕ್ಕೆ ಅಲ್ಲ. ಮಮ್ಮನ ಜೊತೆ ಸೇರಿ ನೀನು ಪ್ರಾಣಿ ತರ ಬಿಹೇವ್ ಮಾಡ್ತಿದ್ಯಾ? ಈ ರೀತಿ ಕೆಟ್ಟ ಕೆಲಸಗಳನ್ನ ಮಾಡೋದು ಮಕ್ಕಳಲ್ಲ ದೊಡ್ಡವರು. ಈಗ ನೀನು ಮಾಡಿರೋ ಕೆಲಸಕ್ಕೆ ದೊಡ್ಡವರು ಅನುಭವಿಸೋ ಶಿಕ್ಷೆನೆ ನೀನು ಅನುಭವಿಸಬೇಕು. ನೀವು ನನ್ನನ್ನು ಎಲ್ಲಿಗೆ ಬೇಕಾದರೂ ಕಳಿಸಿ, ನನ್ನನ್ನು ಏನು ಬೇಕಾದರೂ ತಿಳ್ಕೊಳ್ಳಿ, ಆದರೆ ನಾನು ಯಾವ ತಪ್ಪು ಮಾಡಿಲ್ಲ. ತುಳ್ಳು ತುಳ್ಳು, ನೀನು ದಿಶಾ ಫೋನಿಂದ ಶ್ರಾವಣಿಗೆ ಮೆಸೇಜ್ ಕಳಿಸಲ್ವಾ? ಅವಳು ನಮ್ಮ ಬ್ಯಾಚುಲರ್ ಪಾರ್ಟಿ ಕಳಿಸಿದ್ದು ನೀನೇ ಅಲ್ವಾ? ನಾನು ಸುಮ್ಮನೆ ತಮಾಷೆಗೆ ಹೀಗೆಲ್ಲ ಮಾಡಿದೆ, ಹೀಗೆಲ್ಲ ಆಗುತ್ತೆ ಅಂತ ಯಾರು ಗೊತ್ತಿತ್ತು? ಆ ಶ್ರಾವಣಿಯಿಂದ ನನ್ನ ಮಾಮ್ ನನಗೆ ಮೊದಲನೇ ಸಾರಿ ಕೆನ್ನೆ ಕೊಡಿದ್ರು. ಮಾಮ್ ಅವಳಿಂದ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾನು ಗೊತ್ತಿಲ್ಲದೆ ಮಾಮ್ ನಡ್ಕೊಂಡಿದ್ದ ರೀತಿ ಆ ರೀತಿ ಇತ್ತು, ಅದಕ್ಕೆ ಶ್ರಾವಣಿ ಬುದ್ಧಿ ಹೇಳಿದ್ಲು ಅಷ್ಟೇ. ನೀನೇನ್ ಮಾಡಿದೆ? ನಿನ್ನ ಕೈಗೆ ನೀನೇ ಗಾಯ ಮಾಡ್ಕೊಂಡೆ, ಪೊಲೀಸ್ ಅವ್ರನ್ನ ಕರೆದ್ರೆ ಶ್ರಾವಣಿನ ಅರೆಸ್ಟ್ ಮಾಡಿದೆ. ಇದೆಲ್ಲ ಯಾಕೆ ಮಾಡ್ತಿದ್ಯಾ, ಏನಕ್ಕೆ ಮಾಡ್ತಿದ್ಯಾ ಅಂತ ಒಂದು ಗೊತ್ತಾಗ್ತಿಲ್ಲ. ಅಲ್ಲಿ ಶ್ರಾವಣಿ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಅಂತ ಗೊತ್ತೇನೋ ನಿನ್ಗೆ? ಒಬ್ರ ಮಾನ ಮರ್ಯಾದೆ ಜೊತೆ ಆಟ ಆಡೋದು ಸರಿಯಲ್ಲ ಸಚ್ಚು. ನೀನು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸ್ಲೇಬೇಕು. ನಿನ್ಗೆ ಯಾಕೆ ಶ್ರಾವಣಿ ಮೇಲೆ ಕೋಪ? ಅವಳು ಏನ್ ಮಾಡಿದ್ಲು, ಅವಳು ಏನ್ ಮಾಡಿದ್ಲು ಹೇಳು. ನೀವ್ ಯಾವಾಗ್ಲೂ ಅವಳನ್ನ ಸಪೋರ್ಟ್ ಮಾಡ್ತೀರಾ? ಅವಳು ನನ್ ಮಾಮ್ಗೆ ತೊಂದ್ರೆ ಕೊಡ್ತಿರ್ತಾಳೆ, ನಾವೇನಾದ್ರೆ ನಿಮ್ಗೇನು? ಆ ಶ್ರಾವಣಿ ದೀಕ್ಷನ ನಿಶಾ ಮಾಮಿನ ದೂರ ಮಾಡಿದ್ಲು, ಈಗ ನನ್ನ ಅದೇ ತರ ಮಾಡ್ಬೇಕು ಅನ್ಕೊಂಡಿದ್ದಾಳೆ, ಅದಕ್ಕೆ ನಂಗ ಅವ್ಳ ಕಂಡ್ರೆ ಆಗಲ್ಲ. ನಾನು ನಿನಗ್ ಮಗನೂ ಅಲ್ಲ ಏನೂ ಅಲ್ಲ. ನಾನು ಏನ್ ಬೇಕಾದ್ರೂ ಸಾಯ್ತೀನಿ, ಅದ್ ನಿಮಗ್ ಬೇಕಾಗಿಲ್ಲ. ನನ್ನ ದೂರ ಹೊಟ್ಟೋಗಿ. ಸಚ್ಚು, ನನ್ನ ಕಂಡ್ರೆ ಅಷ್ಟೊಂದು ದ್ವೇಷನೇನಪ್ಪ ನಿನ್ಗೆ? ಶತ್ರು ಅಲ್ಲ ಕಣೋ, ನನ್ನ ಶತ್ರು ಅಲ್ಲ. ಅವತ್ತು ನಿನ್ಗೆ ನಿಶಾ ಯಾಕೆ ಕೊಡಿದ್ಲು ಗೊತ್ತಾ? ನೀನು ತಪ್ಪು ಮಾಡಿದ್ದೆ. ತಿದ್ದಿ ಬುದ್ಧಿ ಹೇಳೋದು ತಾಯಿ ಕರ್ತವ್ಯ ಕಣೋ, ಅದನ್ನ ಮೊದಲೇ ಸರಿ ನಿನ್ ತಾಯಿ ಮಾಡಿಯಾಳು. ನಿನ್ಗೆ ಯಾಕೆ ಶ್ರಾವಣಿ ಕಂಡ್ರೆ ಆಗಲ್ಲ? ನಂಗೆ ಅವಳು ಕಂಡ್ರೆ ಆಗಲ್ಲ ಆಗಲ್ಲ ಆಗಲ್ಲ.
ನನ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಗೊತ್ತಾ ನಿಮಗೆ? ಇಲ್ಲ ಇಲ್ಲ, ನನ್ನ ಪೀಚೋರ್ ಯಾರು ಇಲ್ಲ. ಇಲ್ಲ, ನಾನು ಇದೇ ತರ ತಪ್ಪು ಮಾಡ್ತಾನೆ ಇರ್ತೀನಿ. ಏನು ಮಾಡ್ತೀರಾ? ಜೈಲು ಕಳಿಸ್ತೀರಾ? ಕಳಿಸಿ. ನನ್ ಯಾರಿಗೂ ಎದುರೋದಿಲ್ಲ. ಪಾಪ ಇಲ್ಲದೆ ಎಷ್ಟೋ ಮಕ್ಕಳಿದ್ದಾರೆ, ನಾನು ಹಾಗೆ ಇರ್ತೀನಿ. ತೊಂದ್ರೆ ಕೊಡಬೇಡಿ, ಹೊರಟೋಗಿ. ಸಚ್ಚು, ಇವನು ನನ್ನ ಸಚ್ಚುನ, ನನ್ನ ಮಗನ. ಈ ರೀತಿಯಲ್ಲ ನಿಶಾ, ಇನ್ನು 6 ವರ್ಷದಿಂದ ನನ್ನ ಮಗನ ಕರ್ಕೊಂಡು ಹೋಗಿ ಏನು ಮಾಡಿದೀಯ ನೋಡು, ಏನು ಮಾಡಿದೀಯ ನೋಡು. ನನ್ ಗಂಡನೇ ಕಾರಣ ಅಂತ ಗೊತ್ತಾದ್ರೆ ಏನ್ ಮಾಡೋದು? ಅವ್ವ ಅಣ್ಣ ಹೆಂಗ್ ಗೊತ್ತಾದ್ರೆ? ಇವ್ರು ಯಾಕೆ ಹಿಂಗೆಲ್ಲ ನಡ್ಕೋತವ್ರೆ? ಯಾವ್ರೆ, ನನ್ ಯಾಕೆ ಹಿಂಗೆಲ್ಲ ಪರೀಕ್ಷೆ ಮಾಡ್ತಿದ್ಯಾ? ಸೂರ್ಯ, ನಿಸ ಏನಂದ್ಲು ಮಗ, ಇದೆಲ್ಲ ಮಾಡ್ಸಿದ್ದು ಅವಳೆಯಾ? ಇಲ್ಲ, ಆ ಜೈದೇವ್ ತಮ್ಮ ಅಕ್ಸ ಇದೆ ಕೆಲಸ. ಅವನ ಮನೆ ಹಾಳಾಗ ಅವನ್ ಮಾತ್ರ ಉದ್ಧಾರ ಆಗಕ್ಕಿಲ್ಲ ನೋಡ್ತಾ ಇರೋ ಸೂರ್ಯ, ಅವನಿಗೆ ನನ್ನ ಸಾಪನೆ ತಡ್ತದೆ. ಹೋಗ್ಲಿ, ಅವ್ರ ಕತೆ ಎಲ್ಲ ಬಿಟ್ಟಾಕು. ಶ್ರಾವಣಿ ಸಾನೆ ಬೇಸರದಾಗ ಅವಳೆ ಮೇಲೋಗಿ ಅವಳು ಸಮಾಧಾನ ಮಾಡು. Thank you.
ಶ್ರಾವಣಿ. ಮನೆ ಮುಂದೆ ನಿನ್ನ ಹೆಸರು ಹಾಕಿದ್ದೀನಿ ಯಾಕೆ ಗೊತ್ತಾ? ನೀನು ನಮ್ಮ ಮನೆ ಶಕ್ತಿ. ಈ ಮನೆಗೆ ಎಷ್ಟೇ ಕಷ್ಟ ಬಂದರೂ ಎದುರಿಸೋ ಶಕ್ತಿ ನೀನು. ಎಲ್ಲರ ಬಗ್ಗೆ ಚಿಂತೆ ಮಾಡ್ತೀಯ, ಎಲ್ಲರೂ ಚೆನ್ನಾಗಿರಲಿ ಅಂತ ಆಶಿಸೋ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಾತ್ನೆಲ್ಲ ತಲೆಗೆ ಹಾಕೋಬೇಡ. ಕೇಳಿಲಿ ಕೇಳಿಲಿ, ಯು ಆರ್ ಮೈ ಸ್ಟ್ರೆಂತ್. ನನ್ನಿಂದ ಎಲ್ರಿಗೂ ತೊಂದ್ರೆ, ನಾನು ನಿಮ್ಗೆಲ್ಲ ನೋವು ಕೊಟ್ಟಿದ್ದೀನಿ. ನಮ್ಮೆಲ್ಲರ ನೋವನ್ನ ನಗುವಾಗಿ ಬದಲಾಯಿಸಿದವಳು ನೀನು. ನಿನ್ನಿಂದ ನಮ್ಮ ಮನೆ ಉದ್ಧಾರ ಆಗಿದೆಯಾ ಹೊರತು ಯಾವ ತೊಂದ್ರೆನೂ ಆಗಿಲ್ಲ, ಆಗೋದು ಇಲ್ಲ. ಶ್ರಾವಣಿ, ಇನ್ನ ರೀತಿಯೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಈ ಮನೆ ಪ್ರೀತಿ ನೀನು, ನಮ್ಮೆಲ್ಲರ ಧೈರ್ಯ ನೀನು, ಕಷ್ಟದಲ್ಲೂ ಎದೆಗೊಂದದೆ ಮುನ್ನುಗ್ಗೋ ಹುಲಿ ನೀನು. ನೀನು ಈ ಮನೆಗೆ ಬಂದ್ಮೇಲೆ ಎಷ್ಟೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ನನ್ನನ್ನು ಬದಲಾಯಿಸಿದ್ಯಾ. ದೀಕ್ಷಾ ಇಷ್ಟೊಂದು ಹ್ಯಾಪಿ ಆಗಿರೋದಕ್ಕೆ ಅವಳಮ್ಮ ಶ್ರಾವಣಿನೇ ಕಾರಣ. ಇಂಥ ಟೈಮಲ್ಲಿ ನೀನು ಸ್ಟ್ರಾಂಗ್ ಆಗಿರಬೇಕು. ಯೋಚನೆ ಮಾಡಬೇಡ, ನನ್ನ ಸ್ಥಿತಿಗೆ ತಂದವ್ರನ್ನ, ನಿನಗೆ ರಾಂಗ್ ಅಡ್ರೆಸ್ ಕಳಿಸೋರ್ನ ನಾನು ಸುಮ್ಮನೆ ಬಿಡಲ್ಲ ಶ್ರಾವಣಿ. ಅಳಬಾರ್ದು ಶ್ರಾವಣಿ, ನನಗೋಸ್ಕರನಾದ್ರೂ ಸಮಾಧಾನ ಮಾಡ್ಕೋ. ಎಲ್ಲಿ ಮಲಗುವಂತೆ ಬಾ. ಇಲ್ಲಿ ಕೇಳಿ, ಈ ಪರಿಸ್ಥಿತಿಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಎಲ್ಲ ಅವಳದೇ ತಪ್ಪು ಅನ್ನೋರು. ಆದ್ರೆ ನೀವಾಗ ಹೇಳಲಿಲ್ಲ. ಇದ್ರಲ್ಲಿ ನಿಂದೆ ತಪ್ಪು ಅಂತ ಹೇಳಿದವ್ರನ್ನ ಶತಮೂರ್ಖರು ಅಂತಾರೆ. ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ಬೇಡ, ನಿದ್ದೆ ಮಾಡುವಂತೆ ಬಾ. ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಸೂರ್ಯ. ನೀನಲ್ಲ, ನಿನ್ನಂತ ಹೆಂಡತಿ ಸಿಕ್ಕೋದು ನನ್ನ ಪುಣ್ಯ. ಟೈಮ್ ಆಯ್ತು, ಮಲ್ಗು ಅಂತ ಮಲ್ಗು. ಅಳಬಾರ್ದು, ಮಲ್ಗು ಬಾ.
ನಿನಗೋಸ್ಕರ ಏನೂ ಮಾಡೋದಕ್ಕಾಗ್ತಿಲ್ಲ ಶ್ರಾವಣಿ. ನೀನು ನಿನ್ನ ಮನೆಯವ್ರನ್ನ ಬಿಟ್ಟು ನಮ್ಮ ಮನೆಗೆ ಬಂದೆ. ಆದರೆ ಮದುವೆ ಆದಾಗಲಿಂದ ನಾನು ನಿನ್ನ ಸಂತೋಷವಾಗಿ ಇರೋದು ಬಿಟ್ಟು ನಿನಗೆ ಬರೀ ಕಷ್ಟಗಳನ್ನೇ ಕೊಟ್ಟೆ. ಇದಕ್ಕೆಲ್ಲ ನಾನೇ ಕಾರಣ ಶ್ರಾವಣಿ, ನಾನೇ ಕಾರಣ. ಹಲೋ ಹೇಳಿ ಸೂರ್ಯ. ಹಲೋ ವಿನಯ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು? ಫೈನ್ ವಿನಯ್, ಐ ಆಮ್ ಗುಡ್. ಆಮೇಲೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತಲ್ಲ. ಅದೇನು ಹೇಳಿ ಸೂರ್ಯ. ಅದು ಫೋನಲ್ಲಿ ಬೇಡ. ಈಗ ನೀನು ಎಲ್ಲಿದ್ಯಾ? ಮನೇಲಿದ್ದೀನಿ. ಓಕೆ ಗುಡ್, ನಾನು ಅಲ್ಲಿಗೆ ಬರ್ತೀನಿ. ಬೆಳಿಗ್ಗೆ ಮಾತಾಡ್ಬೋದಿತ್ತಲ್ಲ, ಅಷ್ಟು ಅರ್ಜೆಂಟ್ ವಿಷಯನಾ? ವಿನಯ್, ನಾಳೆ ಅನ್ನೋದು ಜಸ್ಟ್ ಅ ಹೋಪ್, ಯು ನೋ ಇಟ್ಸ್ ನಾಟ್ ಅ ಸರ್ಟನಿಟಿ. ನಾನು ಇವತ್ತಿನ ಕೆಲಸ ಇವತ್ತೇ ಮಾಡುವಂತ, ನೆನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಡಿಪೆಂಡ್ ಮಾಡ್ಕೋಬಾರ್ದಲ್ವ? ಯು ರೈಟ್ ಸೂರ್ಯ. ನಾನು ಕಾಯ್ತಾ ಇರ್ತೀನಿ. ಓಕೆ ಬಾಯ್. ಅರ್ಜೆಂಟಾಗಿ ಮಾತಾಡೋಂಥ ವಿಷಯ ಏನಿರ್ಬೋದು? ಕೃತಿ, ಶ್ರಾವಣ್ ಹೇಗಿದ್ದಾಳೆ? ಆರಾಮಾಗಿದ್ದಾಳಾ? ಹೇಗೆ ಆರಾಮಾಗಿರೋದಕ್ಕಾಗತ್ತೆ ನಿಶಾ? ಸಚಿನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಸೂರ್ಯ ನೆನ್ನೆ ಏನು ಹೇಳಿದ್ನೋ ಗೊತ್ತಿಲ್ಲ, ಸಚ್ಚು ರೂಮಿಂದ ಹೊರಗಡೆನೆ ಬಂದಿಲ್ಲ. ಅವ್ರು ಮತ್ತೆ ಕೋರ್ಟಿಗೆ ಕಳಿಸಿದ್ರೆ ಏನಾಗುತ್ತೋ ಅಂತ ಭಯ ಆಗ್ತದೆ ಕೃತಿ. ನಿಶಾ ಅಳ್ಬೇಡಿ ನಿಶಾ, ಸೂರ್ಯ ಭವನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಅವ್ರು ಹೀಗೆಲ್ಲ ಮಾಡೋದಿಲ್ಲ. ಚಿಕ್ಕ ಹುಡುಗಂಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡೋದಕ್ಕೆ ಅಕ್ಕನೂ ಬಿಡೋದಿಲ್ಲ. ಅವಳಿಗೆ ಮಕ್ಕಳ ಮೇಲೆ ತುಂಬ ಪ್ರೀತಿ ಇದೆ. ನೀವೇನು ಯೋಚನೆ ಮಾಡಬೇಡಿ ನಿಶಾ. ಈಗತ್ತು ಬೇಜಾರು ಮಾಡ್ಕೊಂಡು ಪ್ರಯೋಜನ ಇಲ್ಲ ನಿಶಾ. ಸಚ್ಚು ಹೀಗಾಗೋದಕ್ಕೆ ಕಾರಣ ನೀನೆ. ನಿನ್ನ ಮಗ ನಿನ್ನ ಬುದ್ಧಿನೇ ಕಲಿತಾ ಇದ್ದಾನೆ. ಇನ್ಮೇಲಾದ್ರೂ ತಿದ್ದಿ ಬುದ್ಧಿ ಹೇಳು. ಕೃತಿ, ನಾನು ಆಫೀಸ್ ಹೋಗಿ ಬರ್ತೀನಿ. ಬಾಯ್. ನಿಶಾ, ಯಾವ್ದದ್ ಫೈಲು?